ಮಾತ್ರ ಮಸ್ತಾಗೈತಣ. ಪ್ರತಿಯೊಬ್ಬ ಯಂಗ್ಸ್ಟಾರು ಬಂದು ನೋಡಬೇಕು ಮೂವಿನ. ಮೂವಿ ಬಂದು ನೋಡಿದ್ರೆ ಇನ್ನೂ ರೇಪೆಡ್ ಕೇಸ್ಗಳು ಪ್ರತಿಯೊಂದು ಕಂಟ್ರೋಲ್ ಆಗುತ್ತೆ ನಮ್ಮ ಯಂಗ್ಸ್ಟಾರಿಂದ. ತುಂಬ ಚೆನ್ನಾಗಿದೆ ಸರ್. ಫಸ್ಟ್ ಆಫ್ ಆಲ್ ಕಾಮಿಡಿ, ಹೀರೋ ಆ್ಯಕ್ಟಿಂಗು ತುಂಬ ಸಕ್ಕತ್ತಾಗಿದೆ. ಪ್ರತಿಯೊಬ್ಬ ಯಂಗ್ಸ್ಟಾರ್ ನೋಡಬೇಕಾಗಿರೋ ಮೂವಿ, ತುಂಬ ಚೆನ್ನಾಗಿದೆ ಸರ್. ಖುಷಿ ಆಯಿತು ಮೂವಿ ನೋಡಿ. ತುಂಬ ಚೆನ್ನಾಗಿದೆ ಮೂವಿ, ಪ್ರತಿಯೊಬ್ಬ ಒಂದು ನೋಡ್ಬೇಕು ಅಷ್ಟೆ. ನನ್ನ ಫ್ರೆಂಡ್ ಕುಡಿತಾನೆ ಹಾಲು, ಸಕ್ಕತ್ತಾಗಿದೆ ತಾಜ್ ಮಹಲು. ಚೆನ್ನಾಗಿ ತಬ್ಲಾನಾಣಿ ಅವರು ಮತ್ತು ಕಾಕ್ರೋಚ್ ಸುದಿ ಅವರು, ಹಾಗೇ ರಂಗ ಅನ್ನೋ ಕ್ಯಾರೆಕ್ಟರ್ ಮಾಡಿರೋರು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಐಟಮ್ ಸಾಂಗ್ ಇದೆ ನೋಡಿ, ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ. ಹೊಸಬ್ರು ಸಿನಿಮಾ ತುಂಬ ಚೆನ್ನಾಗಿದೆ. ಮುಗ್ಧ ಮನಸ್ಸುಗಳ ಪ್ರೇಮ ಕಾವ್ಯ ಇದು. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ವರ್ತ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಒಬ್ಬರಿಗೊಬ್ಬರು ಜೀವ ಕೊಟ್ಟಿದ್ದಾರೆ ಲವ್ ಸ್ಟೋರಿನಲ್ಲಿ. ಅದೇ ತಾಜ್ ಮಹಲ್ ಮೋಸ್ಟ್ಲಿ ಅದೇ ಇರಬೇಕು. ತಾಜ್ ಮಹಲ್ನಲ್ಲಿ ಶಾಜಹಾನು ಮತ್ತು ಅವರು ಜೀವ ಕಳ್ಕೊಂಡಿಲ್ಲ. ನೋಡ್ಬೋದು ಒಂದ್ಸಾರಿ ನೋಡ್ಬೋದು, ಪಿಕ್ಚರ್ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಈ ಫೈಟು ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಸಸ್ಪೆನ್ಸ್ ಸ್ವಲ್ಪ ಚೆನ್ನಾಗಿ, ಸಸ್ಪೆನ್ಸು ಕ್ರಿಯೇಟ್ ಮಾಡಿದ್ದಾರೆ. ಸಸ್ಪೆನ್ಸ್ ಸ್ವಲ್ಪ ಚೆನ್ನಾಗಿ ಕ್ರಿಯೇಟ್ ಮಾಡಿ ಚೆನ್ನಾಗಿದೆ ಫಿಲ್ಮು, ನೋಡ್ಬೋದು. ಸಾಂಗು ಚೆನ್ನಾಗಿದೆ, ಒಳ್ಳೆ ಲವ್, ಒಳ್ಳೆ ಎಫೆಕ್ಟಿವ್ ಆಗಿದೆ ಸಾಂಗ್ಸ್. ಅದು ಭಾಳ ಚೆನ್ನಾಗಿದೆ, ಸಾಂಗ್ಗಳು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹೀರೋಯಿಸಮ್ ಭಾಳ ಚೆನ್ನಾಗಿದೆ. ನಾವು ಹಳೆ ತಾಜ್ ಮಹಲ್ ಏನು ನೋಡಿದ್ವೋ ಅದೇ ಚೆನ್ನಾಗಿ ಮಾಡಿದ್ದಾರೆ. ಈ ಜನ್ರೇಷನ್ಗೆ ಭಾಳ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಸಕ್ಸಸ್ಫುಲ್ ಆಗಲಿ ಅಂತ ಮಾರೈಕೆ ಅಷ್ಟೇ. ಥ್ಯಾಂಕ್ ಯು. ರಿಯಲಿ ರಿಯಲ್ ಹೇಳ್ತೀನಿ ನಾನು, ಫಿಲಮ್ ತುಂಬ ಚೆನ್ನಾಗಿದೆ. ಲಾಸ್ಟಿಗೆ ನಿಜವಾಗ್ಲೂ ನನಗೆ ಕಣ್ಣೀರು ಬಂದು ನನಗೆ, ಯಾಕಂದರೆ ಅವಳು ಆ ಲವ್ನ ಅಷ್ಟೊಂದು ಅವರು ಕಷ್ಟಪಟ್ಟು ಉಳಿಸ್ಕೊಂಡ್ಬಂದಿರ್ತಾರೆ. ಲಾಸ್ಟಿಗೆ ಅವರಿಬ್ಬರು ದುರಂತ ನಿಜವಾಗ್ಲೂ ನೋಡಲಿಕ್ಕಾಗಲ್ಲ. ಹೀರೋ ಆ್ಯಕ್ಷನ್ ಆಗಲಿ, ಸೆಂಟಿಮೆಂಟ್ ಆಗಲಿ, ಫಿಲಮ್ ತುಂಬ ಚೆನ್ನಾಗಿದೆ. ಎಲ್ಲ ಬಂದು ನೋಡಿ, ಇದೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ, ಎಲ್ಲ ಸಾಂಗ್ಸ್ ಇಷ್ಟ ಆಯಿತು. ಬಟ್ ಅಂದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಫ್ಯಾಮಿಲಿ ನೋಡೋ ಅಂಥದ್ದು ತುಂಬ ದುಃಖ ಆಗುತ್ತೆ. ಚೆನ್ನಾಗಿದೆ, ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋ ಅದೇ ಅವ್ರು ಕನ್ನಡ ಬರಲ್ಲ ಅನಿಸುತ್ತೆ, ವಾಯ್ಸ್ ಬೇರೆ ಡಬ್ಬಿಂಗ್ ಇದೆ. ಆದರೂ ಹೀರೋ ತುಂಬ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ, 100% ಪಕ್ಕ. ಥ್ಯಾಂಕ್ ಯು. ಚಂದ್ರು ಸರ್, ನನ್ನ ಸ್ನೇಹಿತರಾದಂಥ ಚಂದ್ರು ಸರ್ ಮಾಡಿದರು. ತಾಜ್ ಮಹಲ್ 2 ನೋಡಿದೆ, ಅದು ಹೀರೋ ಕಮ್ ಡೈರೆಕ್ಟ್ರಾಗಿ, ಅದು 2 ಅಲ್ಲಿ 2 ಕ್ಯಾರೆಕ್ಟರ್ನ ಕೂಡ ಡೈರೆಕ್ಟ್ರು ದೇವರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಇದು ತುಂಬ ತಾರಾಗ್ರಹಣ, ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ನನ್ನ ಅಚ್ಚುಮೆಚ್ಚಿನ ತಬಲನಾಣಿ ಸರ್ ಇರ್ಬೋದು, ಅದೇ ರೀತಿ ನೋಡಿದ್ರೆ ತುಂಬ ಜನ ಸ್ನೇಹಿತರಿದ್ದಾರೆ ಇದರಲ್ಲಿ. ಎಲ್ಲರೂ ಕೂಡ ಒಂದು ಹೊಸ ಟೀಮ್ನ ಇಟ್ಕೊಂಡು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನಾವು ಹೇಳೋದೇನಪ್ಪ ಅಂದರೆ, ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡೋದು ಮುಖ್ಯ. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಜಾನರ್ ಇಷ್ಟ ಆಗುತ್ತೆ. ಇದರಲ್ಲಿ ಕಮರ್ಷಿಯಲ್ ಆಗಿದೆ, ಫೈಟ್ ಇದೆ, ಎಲ್ಲ ಮಾಡಿದ್ದಾರೆ. ಬಟ್ ಅದನ್ನು ನೀವು ಯಾರೋ ಏನೋ ಹೇಳ್ತಾರೆ ಅಂತ ಮನೇಲಿ ಕೂತ್ಕೊಳ್ಳೋಕ್ಕಿಂತ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಸಿನಿಮಾ ನೋಡಿದ್ಮೇಲೆ ನಿಮ್ಮ ರಿವ್ಯೂಸನ್ನು ಕೊಡಬೇಕು. ಹಾಗಾಗಿ ಎಲ್ಲರಿಗೂ ಹೇಳೋದಿಷ್ಟೇ, ಕಷ್ಟಪಟ್ಟು ಒಂದು ಸಿನಿಮಾನ ಮಾಡಿದರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಈ ಒಂದು ಚಿತ್ರತಂಡಕ್ಕೆ ಎಲ್ಲರಿಗೂ ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಬ್ಲಾನಾಣಿ ಅವರು ಮತ್ತು ಕಾಕ್ರೋಚ್ ಸುದಿ ಅವರು, ಹಾಗೆಯೇ ರಂಗ ಅನ್ನೋ ಕ್ಯಾರೆಕ್ಟರ್ ಮಾಡಿರೋರು, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಐಟಮ್ ಸಾಂಗ್ ಇದೆ ನೋಡಿ, ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ. ಹೊಸಬ್ರು ಸಿನಿಮಾ ತುಂಬ ಚೆನ್ನಾಗಿದೆ. ಮುಗ್ಧ ಮನಸ್ಸುಗಳ ಪ್ರೇಮ ಕಾವ್ಯ ಇದು. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ. ವರ್ತ್ ಥ್ಯಾಂಕ್ ಯು. ಥ್ಯಾಂಕ್ ಯು.